ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರ್ಪಿತಾ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್. ನಾನು ಇವತ್ತು ಡೋರಿ ಹೇಗೆ ಮಾಡೋದಂತ ತೋರಿಸ್ತೀನಿ. ಇದು ನೋಡಿ, ಇದು 2 ಸೆಂಟಿಮೀಟರ್ ಈ ಥರ ಹಿಂಗೆ ತೊಗೊಂಡ್ಬಿಟ್ಟು ಈ ಥರ ಹಿಂಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದೆ. ಇದನ್ನು ಹೇಗೆ ನಾವು ಉಲ್ಟಾ ಮಾಡಬೇಕು ಅಂತ ಇಲ್ಲಿ ತೋರಿಸ್ತೀನಿ. ಪಿನ್ನ ಹಾಕ್ಕೊಂಡು ನಾವಿಲ್ಲಿ ಸ್ಟಿಚ್ ಮಾಡಿರ್ತೀವಲ್ಲ ಆ ಪೋರ್ಷನಲ್ಲೆಲ್ಲ ಇವೆರಡು ಓಪನ್ ಸೈಡ್ ಇದೆ, ಇಲ್ಲಿ ನೋಡ್ಬೋದು. ಇಲ್ಲಿ ಒಳಗಡೆ ಇದೆ ಅಲ್ಲ, ಇಲ್ಲಿ ಪಿನ್ನ ಬರೋ ಥರ ನೀವು ಚುಚ್ಕೋಬೇಕು. ಇದನ್ನು ಹಿಂಗೆ ಟರ್ನ್ ಮಾಡಿ ಒಳಗೆ ಹಾಕಬೇಕು ಪಿನ್ನನ. ಈ ಥರ ಮಾಡ್ಕೊತ ಹೋಗಬೇಕು, ಪಿನ್ನ ಎಳಿಬೇಕು ಇಲ್ಲಿ. ಇಲ್ಲಿ ನೋಡಿ, ಇದನ್ನು ಈ ಥರ ಮಾಡ್ಕೊತ ಹೋಗಬೇಕು. ಈ ಪಿನ್ನ ಕೆಳಗಡೆ ಎಳಿಬೇಕು ಈ ಥರ. ನೋಡಿ, ಕೆಳಗಡೆ ಎಳಿತಾ ಇದ್ದೀನಿ. ಇಲ್ಲಿ ಪಿನ್ನ ಇದೆ, ಇದನ್ನು ಹಿಂಗೆ ಮಾಡ್ಕೊತ ಹೋಗಬೇಕು. ಕೆಲವರು ಇದನ್ನು ಸೂಜಿನಲ್ಲೂ ಮಾಡ್ತಾರೆ, ಸೂಜಿ ದಾರದಲ್ಲಿ. ಅದಕ್ಕಿಂತ ಇದು ಈಸಿ ಆಗುತ್ತೆ. ಈಗ ಪಿನ್ನ ಬಂತು, ನಾವು ಇಲ್ಲೇನು ಪಿನ್ನ ಹಾಕಿರ್ತೀವಲ್ಲ ಅದು ಇಲ್ಲಿ ಹೊರಗಡೆ ಬಂತು. ನೋಡಿ, ಎಷ್ಟು ಬೇಗ ಆಗೋಯ್ತು. ಒಂದೊಂದ್ಸರಿ ತುಂಬ ತಲೆ ಕೆಡಿಸ್ಬಿಡುತ್ತೆ ಇದು. ಈಗ ಪಿನ್ನ ರಿಮೂವ್ ಮಾಡಿದ್ರೆ ಆಗೋಯ್ತು. ಇದು ನಾವೆಲ್ಲಿ ಸ್ಟಿಚ್ ಮಾಡಿದ್ದೀವಿ ಅದು ಪೋರ್ಷನ್ ಒಳಗಡೆ ಹೋಗಿದೆ. ನಿಮಗೀಗ ಈ ಥರ ಡೋರಿ ರೆಡಿ ಆಯಿತು. ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.